ನೆಹರು ಅವರು ಒಂದು ಆರ್ಟಿಕಲ್ ಅನ್ನು ಸಂಸತ್ತಿನಲ್ಲಿ ಅಂಗೀಕಾರಕ್ಕಿಡಬೇಕು ಅನ್ನುವಂಥ ಒಂದು ಇಂಗಿತವನ್ನು ವ್ಯಕ್ತಪಡಿಸ್ತಾರೆ. ಹಾಗೆ ಅವರು ಇಂಗಿತವನ್ನು ವ್ಯಕ್ತಪಡಿಸಿದ ತಕ್ಷಣ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಅವರ ವಿರುದ್ಧ ಬಂಡ ಹೇಳ್ತಾರೆ, ನೀವೇನಾದರೂ ಈ ಆರ್ಟಿಕಲನ್ನು ಅಂಗೀಕರಿಸಲಿಕ್ಕೆ ಇಟ್ಟರೆ ನಾನು ತಕ್ಷಣ ಕ್ಯಾಬಿನೆಟ್ಗೆ ರಾಜೀನಾಮೆ ಕೊಡ್ತೇನೆ. ರಾಜೀನಾಮೆ ಕೊಡುವುದು ಅಷ್ಟೇ ಅಲ್ಲ, ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತೇನೆ ಅನ್ನುವಂಥ ಅಕ್ಷರಶಃ ಧಮಕಿಯನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹಾಕ್ತಾರೆ. ಹಾಗಾದರೆ ಯಾವುದಿದು ಆರ್ಟಿಕಲ್ಲು? ಆರ್ಟಿಕಲ್ ನಂಬರ್ 30A. ಆರ್ಟಿಕಲ್ ನಂಬರ್ 30A ಏನನ್ನು ಹೇಳುತ್ತೆ ಗೊತ್ತಾ? ಇವತ್ತು ನಾವಿರುವಂಥ ಅತಿ ಕೆಟ್ಟ ಸ್ಥಿತಿಗೆ, ದಯನೀಯ ಸ್ಥಿತಿಗೆ, ನಮ್ಮನ್ನು ನಾವು ಅಲ್ಪಸಂಖ್ಯಾತರು ಅಂತ ಭಾವಿಸಿಕೊಳ್ಳುವಂಥ ಸ್ಥಿತಿಗೆ ಬರಲಿಕ್ಕೆ ಈ ಆರ್ಟಿಕಲ್ ನಂಬರ್ 30A ಕಾರಣ. ಏನು ಹಾಗಾದರೆ ಈ 30A? 30A ಏನನ್ನು ಹೇಳುತ್ತೆ ಅಂದರೆ, ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ಹಿಂದೂ ಧರ್ಮದ ಕುರಿತಾಗಿ ಪಠ್ಯವನ್ನು ಇಡುವ ಹಾಗಿಲ್ಲ, ಹಿಂದೂ ಧರ್ಮವನ್ನು ಶೈಕ್ಷಣಿಕ ವಿಷಯಕ್ಕೆ ಬಳಸುವ ಹಾಗಿಲ್ಲ ಅನ್ನುವಂಥ ಆರ್ಟಿಕಲ್ ನಂಬರ್ 30A. ನೋಡಿ, ಯಾವ ದೇಶದಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಧರ್ಮೀಯರಿದ್ದಾರೋ ಆ ದೇಶದಲ್ಲಿ ಅದೇ ಧರ್ಮವನ್ನು ಕಲಿಸಲಿಕ್ಕೆ ಅನುಮತಿ ಇಲ್ಲ, ನಿಬಂಧನೆ ಇದೆ. ಯಾವಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಈ ರೀತಿ ಧಮಕಿಯನ್ನು ಹಾಕ್ತಾರೋ ಆಗ ಜವಾಹರಲಾಲ್ ನೆಹರು ಅವರು ಸಂಸತ್ತಿನಲ್ಲಿ ಅದನ್ನು ಮಂಡಿಸುವುದಿಲ್ಲ. ಆದರೆ ಕೆಲವೇ ದಿನಗಳಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಅಸ್ತಂಗತರಾಗ್ತಾರೆ. ಹಾಗೆ ಅವರು ನಿಧನರಾದ ತಕ್ಷಣ ತಮ್ಮೊಳಗಿನ ಹಿಡನ್ ಅಜೆಂಡಾ ಏನಿತ್ತೋ ಅದನ್ನು ನೆಹರು ಅವರು ಪೂರೈಸ್ಕೋತಾರೆ. ಆರ್ಟಿಕಲ್ ನಂಬರ್ 30A ಅನ್ನು ಸಂಸತ್ತಿನಲ್ಲಿಟ್ಟು ಪಾಸ್ ಮಾಡ್ತಾರೆ. ಅಷ್ಟೇ ಅಲ್ಲ, ಇನ್ನೊಂದು ಆರ್ಟಿಕಲನ್ನು ಪಾಸ್ ಮಾಡ್ತಾರೆ, ಅದು ಆರ್ಟಿಕಲ್ ನಂಬರ್ 30. ಆರ್ಟಿಕಲ್ ನಂಬರ್ 30 ಅಂತ ಹೇಳುತ್ತೆ ಅಂದರೆ, ಭಾರತದಲ್ಲಿರುವಂಥ ಅಲ್ಪಸಂಖ್ಯಾತರಾದಂಥ ಮುಸಲ್ಮಾನರು ತಮ್ಮ ಧರ್ಮವನ್ನು ಪಠ್ಯಕ್ರಮದಲ್ಲಿ ಬಳಸಿಕೊಳ್ಳಬಹುದು, ಮದರಸಾ ಪ್ರಾರಂಭಿಸಬಹುದು, ಶಿಕ್ಷಣ ಸಂಸ್ಥೆಗಳಲ್ಲಿ ಇಸ್ಲಾಂ ಧರ್ಮವನ್ನು ಕಲಿಸಬಹುದು ಅನ್ನುವಂಥ ಆರ್ಟಿಕಲ್ ಇದು. ಜೊತೆಗೆ ಕ್ರೈಸ್ತರಿಗೂ ಕೂಡ ಈ ಅವಕಾಶವನ್ನು ಒದಗಿಸಲಾಗುತ್ತೆ. ಅವರು ಕೂಡ ಕ್ರೈಸ್ತ ಧರ್ಮವನ್ನು ಪಠ್ಯಕ್ರಮದಲ್ಲಿ ಬಳಸಿಕೊಳ್ಳಬಹುದು, ತಮ್ಮ ಇನ್ಸ್ಟಿಟ್ಯೂಷನ್ಗಳಲ್ಲಿ ಪಾಠವನ್ನು ಹೇಳಬಹುದು ಎನ್ನುವಂಥ ಒಂದು ಅವಕಾಶವನ್ನು ನೀಡಲಾಗುತ್ತೆ. ಅಂದರೆ ಹಿಂದೂ ಧರ್ಮೀಯರಿಗೆ ಹಿಂದೂ ಧರ್ಮವನ್ನು ಕಲಿಸಲಿಕ್ಕೆ ಪರ್ಮಿಷನ್ ಇಲ್ಲ, ಆದರೆ ಮುಸಲ್ಮಾನರು ಕ್ರೈಸ್ತರು ಶಿಕ್ಷಣ ಸಂಸ್ಥೆಗಳಲ್ಲಿ ತಮ್ಮ ಧರ್ಮವನ್ನು ತಮ್ಮ ಮಕ್ಕಳಿಗೆ ಕಲಿಸಬಹುದು. ಇಷ್ಟೇ ಆಗಿದ್ದರೆ ಮಾತು ಬೇರೆ ಇತ್ತು. ಇದರ ಜೊತೆಗೆ ಈ ಆರ್ಟಿಕಲ್ ಇನ್ನೊಂದನ್ನು ಹೇಳುತ್ತೆ, ಅದೇನೆಂದರೆ ಹಿಂದೂ ಧರ್ಮದ ದೇವಸ್ಥಾನಗಳಲ್ಲಿ ಬರುವಂಥ ವಂತಿಗೆ, ದೇಣಿಗೆ, ದಾನ ಏನಿದೆ ಅದನ್ನು ಸರ್ಕಾರ ಯಾವಾಗ ಬೇಕಾದರೂ ವಶಕ್ಕೆ ಪಡೆಯಬಹುದು, ಮುಟ್ಟುಗೋಲು ಹಾಕಿಕೊಳ್ಳಬಹುದು, ಬಳಸಿಕೊಳ್ಳಬಹುದು. ಆದರೆ ಕ್ರೈಸ್ತ ಮತ್ತು ಮುಸಲ್ಮಾನ ಧರ್ಮೀಯರ ವಂತಿಗೆ ದಾನ ಏನಾದರೂ ಇದ್ದರೆ ಅದನ್ನು ಅವರ ತಮ್ಮ ಧರ್ಮ ಪ್ರಸಾರಕ್ಕೆ ಅಥವಾ ತಮ್ಮ ಕಮ್ಯುನಿಟಿ ಬಳಕೆಗೆ ಬಳಸಿಕೊಳ್ಳಬಹುದು ಅನ್ನುವಂಥ ಒಂದು ಅವಕಾಶವನ್ನು ಅವರಿಗೆ ನೀಡಲಾಗುತ್ತೆ. ಒಂದು ದೇಶದ ಪ್ರಧಾನಮಂತ್ರಿ ತಾರತಮ್ಯ ಧೋರಣೆಯನ್ನು ಮಾಡಿದರೆ ದೇಶ ಹೇಗೆ ತೊಂದರೆಯನ್ನು ಅನುಭವಿಸಬೇಕಾಗುತ್ತದೆ ಅನ್ನೋದಕ್ಕೆ ಜವಾಹರಲಾಲ್ ನೆಹರು ಸಾಕ್ಷಿಯಾಗಿ ನಿಲ್ತಾರೆ. ನಮಗೆ ಇಂಥ ಪ್ರಧಾನಮಂತ್ರಿ ಬೇಕಿತ್ತಾ? ಆಲೋಚನೆ ಮಾಡಿ.